ಟ್ರೀಟ್ಮೆಂಟ್ ಮಹಿಳೆಯರಿಗೆ ಯಾವ ರೀತಿ ನೀಡಲಾಗುತ್ತೆ ಹಾಗೆ ಪುರುಷರಿಗೆ ಯಾವ ರೀತಿ ನೀಡಲಾಗುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ ದಂಪತಿ ನಡುವೆ ಅಂತ. ಒಂದು ಮಗು ಆಗ್ಲಿಲ್ಲ ಅಂದ ತಕ್ಷಣ ಹೆಂಡತಿನ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ಕೊಂಡ್ ಬಂದ್ಬಿಡು ಅಂತ ಕಳಿಸ್ಬಿಡ್ತಿದ್ರು. ಹಸ್ಬೆಂಡ್ಸ್ ಬಂದು ಚೆಕ್ಕೆ ಮಾಡಿಸ್ಕೊಳ್ತಾ ಇರ್ಲಿಲ್ಲ. ಬಟ್ ಎಷ್ಟೋ ಸಲ ನಾವು ನೋಡಿದೀವಿ ಮೇನ್ ಪ್ರಾಬ್ಲಮ್ ಹಸ್ಬೆಂಡ್ಸ್ ಅಲ್ಲೇ ಇರುತ್ತೆ. ಇವ್ರದ್ದು ಗರ್ಭಕೋಶ, ಅಂಡಕೋಶ, ಗರ್ಭನಾಳ ಎಲ್ಲ ಪರ್ಫೆಕ್ಟ್ ಇರುತ್ತೆ. ಬಟ್ ಇವ್ರದ್ದು ಸೆಮೆನ್ ಅನಾಲಿಸಿಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನ ಫುಲ್ ಇಗ್ನೋರ್ ಮಾಡ್ಬಿಟ್ಟು ಬರೀ ವೈಫ್ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಾರೆ, ಟೈಮ್ ವೇಸ್ಟ್ ಮಾಡ್ತಿರ್ತಾರೆ, ದುಡ್ಡು ವೇಸ್ಟ್ ಮಾಡ್ತಿರ್ತಾರೆ. ಇಬ್ರು ಕಪಲ್ ಒಟ್ಟಿಯಾಗೆ ಬಂದು ಇಬ್ರು ಟೆಸ್ಟ್ ಮಾಡಿಸ್ಕೊಂಡು ಅಕಸ್ಮಾತ್ ವೈಫ್ ಅಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂದ್ರೆ ಕಂಪ್ಲೀಟ್ ನಾವು ಫೋಕಸ್ ಹಸ್ಬೆಂಡ್ ಮಾಡ್ತೀವಿ. ಅವ್ರ ಹ್ಯಾಬಿಟ್ಸ್ ನೆಲ್ಲ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ. ಗಂಡಸರು ಡಾಕ್ಟರ್ ಆಂಡ್ರಾಲಜಿಸ್ಟ್ ಅಂತ ಇರ್ತಾರೆ, ಅವರು ಪುರುಷರಿಗೆ ಸ್ಕ್ಯಾನ್ ಮಾಡಿ ನೋಡಿ ಏನಕ್ಕೆ ಈ ತರ ಪ್ರಾಬ್ಲಮ್ ಆಗ್ತಿದೆ, ನಾಳಗಳೆಲ್ಲ ಜಾಸ್ತಿ ಆಗ್ತಿದ್ಯಾ ಅವ್ರದ್ದು ಟೆಸ್ಟಿಸ್ ಅಲ್ಲಿ, ಸ್ಕ್ರೋಟಮ್ ಅಲ್ಲಿ, ಅದೆಲ್ಲ ಟೆಸ್ಟ್ ಮಾಡ್ತಾರೆ. ಹಾರ್ಮೋನ್ ಟೆಸ್ಟ್ ಮಾಡ್ತಾರೆ. ಗಂಡಸರಿಗೆ ತುಂಬಾ ಹಾರ್ಮೋನಲ್ ಇಶ್ಯೂ ಇದ್ರೆ ಫಸ್ಟ್ ಹಸ್ಬೆಂಡ್ಸ್ ನ ಟ್ರೀಟ್ ಮಾಡ್ತಾರೆ. ಆ 3 months ಗ್ಯಾಪ್ ಅಲ್ಲಿ ವೈಫ್ ಗೆ ಏನ್ ಬೇಕೋ ಸಜೆಷನ್ ಕೊಟ್ಬಿಟ್ಟು ನಾವು ಸುಮ್ಮನೆ ಇರ್ತೀವಿ. ಹಸ್ಬೆಂಡ್ಸ್ ಎಲ್ಲ ನಾರ್ಮಲ್ ಸೆಮೆನ್ ಅನಾಲಿಸಿಸ್ ಆದ್ಮೇಲೆ ಇಬ್ರು ಒಟ್ಟಿಗೆ ಕರೆದು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಸೊ ಬರೀ ಹೆಂಗಸಿಗೆ ಅಥವಾ ಬರೀ ಗಂಡಸ್ಗೆ ಆತರ ಇಲ್ಲ, ಆಸ್ ಎ ಕಪಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ತುಂಬಾ ಬೇಗ ಅವ್ರಿಗೆ ಸಕ್ಸಸ್ ರೇಟ್ ಆಗುತ್ತೆ.